ಹಾಯ್ ಹಲೋ ನಮಸ್ಕಾರ, ಹೇಗಿದೆ ನಿಮ್ಮ ಸಂಸಾರ? ಎಲ್ಲರದು ಆಯ್ತಾ ಆಹಾರ? ಆಹಾರ ಆದ್ಮೇಲೆ ವಾಯು ವಿಹಾರ. ಎಸ್, ಇದನ್ನೆಲ್ಲ ಕೇಳ್ಬೇಡ್ರಿ, ಇದೆಲ್ಲ ನಮ್ಮ ಗ್ರಹಚಾರ ಅಂತನ್ಬಿಟ್ಟು ಹೇಳಿ ಅನ್ಕೊಂಡು ಕೂತ್ಕೊಂಡಿರುವಂತ ಎಲ್ಲ ನಮ್ಮ ವೀಕ್ಷಕರೇನು ಕೂಡ ಇವತ್ತಿನ ಮುಳಿಯಾ ಜುವೆಲ್ಲರ್ಸ್ ಪ್ರೆಸೆಂಟ್ಸ್ ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂಡ್ ವೆಲ್ಕಮ್. ನಮಸ್ಕಾರ, ದಿನಕ್ಕೊಂದು ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹೆಸರು? ಆಶಾ ಅಂತ. ಆಶಾ ಅವರು ನಮ್ಮ ಜೊತೆಗಿದ್ದಾರೆ. ಆಶಾ ಅವರು ಇವತ್ತು ಏನು ಆಸೆ ಇಟ್ಕೊಂಡು ಬಂದಿದ್ದಾರೆ ನಮಗೆ ಹೇಳ್ಕೊಡೋದಕ್ಕೆ ಅಂತ ಹೇಳಿ ಕೇಳೋಣ. ಸೆಕೆಂಡ್ ರೆಸಿಪಿ ನಮಗೋಸ್ಕರ ಏನು ಹೇಳ್ಕೊಡ್ತೀರಾ? ಟೊಮೆಟೊ ರೈಸ್. ಟೊಮೆಟೊ ರೈಸ್, ಟೊಮೆಟೊ ರೈಸ್ ನಮಗೋಸ್ಕರ ಹೇಳ್ಕೊಡ್ತಾರೆ. ಸೊ ಇವಾಗ ಟೊಮೆಟೊ ರೈಸ್ನ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀವಿ. ಬಟ್ ಅದಕ್ಕೆ ಮುಂಚೆ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೀಗಿದೆ, ಅದನ್ನು ನೋಡ್ಕೊಂಬನ್ನಿ. ಟೊಮ್ಯಾಟೊ ರೈಸ್ ಬಾತ್. ಬೇಕಾಗುವ ಪದಾರ್ಥಗಳು: ಬೇಯಿಸಿದ ಅನ್ನ, ಟೊಮ್ಯಾಟೊ, ಅಚ್ಚಖಾರದ ಪುಡಿ, ಸಾಸಿವೆ, ಅರಿಶಿನ, ಗರಂ ಮಸಾಲ, ಇಂಗು, ಉಪ್ಪು ಮತ್ತು ಎಣ್ಣೆ. ಸೊ ಎಸ್, ಫಸ್ಟ್ ಏನು ಕೊಡ್ಲಿ? ಕಡಾಯಿ ಕೊಡಿ. ಕಡಾಯಿ ಬೇಕು. ಸ್ಟವ್ ಹಚ್ಕೊಂತೀರ ಫಸ್ಟು? ಓಕೆ. ಓಕೆ, ಟೊಮೆಟೊ ರೈಸ್ ಟೇಸ್ಟ್ ಮಾಡಿ ನೋಡಿ, ರುಚಿ ಹೇಗಿದೆ ಹೇಳಿ. ಖಂಡಿತ ಹೇಳ್ತೀನಿ. ಟೊಮೆಟೊ ರೈಸ್ ನನಗೋಸ್ಕರ ರೆಡಿಯಾಗಿ ಬಂದಾಗಿದೆ. ಸೊ ಇದನ್ನು ಟೇಸ್ಟ್ ಮಾಡಿ ಹೇಳಿ ಅಂತಂದ್ಬಿಟ್ಟು ಹೇಳಿದರೆ ಆಶಾ ಅವರು, ಖಂಡಿತ ಟೇಸ್ಟ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಆಶಾ ಅವರು ಇದನ್ನು ಹೇಗೆ ಮಾಡಿದ್ರು ಅಂತೇಳಿ ರೀಕ್ಯಾಪ್ನಲ್ಲಿ ಮತ್ತೊಮ್ಮೆ ತೋರಿಸ್ತೀವಿ, ಅದನ್ನು ನೋಡ್ಕೊಂಬನ್ನಿ. ಟೊಮ್ಯಾಟೊ ರೈಸ್ ಬಾತ್ ಮಾಡುವ ವಿಧಾನ: ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಇಂಗು, ಅರಿಶಿನ, ಗರಂ ಮಸಾಲ, ಅಚ್ಚಖಾರದ ಪುಡಿ ಹಾಕಿ ಒಗ್ಗರಣೆ ಮಾಡಿ ಅದರೊಂದಿಗೆ ರುಬ್ಬಿದ ಟೊಮ್ಯಾಟೊ ಪೇಸ್ಟ್ ಹಾಕಿ ಕುದಿಸಿ ಹಸಿ ವಾಸನೆ ಕಡಿಮೆಯಾದ ನಂತರ ಬೆಂದ ಅನ್ನವನ್ನ ಮಿಕ್ಸ್ ಮಾಡಿದರೆ ರುಚಿಕರವಾದ ಟೊಮ್ಯಾಟೊ ರೈಸ್ ಬಾತ್ ಸವಿಯಲು ಸಿದ್ಧವಾಗಿರುತ್ತೆ. ವೀಕ್ಷಕರೇ, ಹೇಗೆ ಮಾಡೋದು ಅಂತ ಹೇಳಿ ಅದನ್ನ ಟೇಸ್ಟ್ ಮಾಡ್ತೀನಿ. ಎಸ್, ಬಿಸಿ ಬಿಸಿಯಾಗಿದೆ ಟೊಮೆಟೊ ರೈಸ್ ಬಾತ್. ರೈಸ್, ಟೊಮೆಟೊ ರೈಸ್ ಆಕ್ಚುಲಿ ಒಂದು ಸ್ವಲ್ಪ ಟೊಮೊಟೊ ನಾನು ನೋಡ್ಬೋದು ಆ್ಯಕ್ಚುಲಿ ಇರಲಿ, ಆ್ಯಂಡ್ ಅದ್ರ ಮೇಲೆ ಒಂದು ಸ್ವಲ್ಪ ಸಾಸಿವೆ ಎಲ್ಲ ಅದನ್ನು ಕ್ಲೀನಾಗಿ ಗೊತ್ತಾಗುತ್ತೆ ಒಗ್ಗರಣೆ ಹಾಕಿರೋದ್ರಿಂದಾಗಿ. ಇದಕ್ಕೆ ಈರುಳ್ಳಿ ಏನಾದ್ರು ಆ್ಯಡ್ ಮಾಡಬೇಕು ಅಂದರೆ ಮಾಡ್ಬೋದು. ಅದು ಟೊಮೊಟೊ ಅದೊಂಥರ ಟೊಮೊಟೊ ಗೊಜ್ಜು ಥರ ಆಗುತ್ತೆ. ಓಕೆ, ಸೊ ಈರುಳ್ಳಿ ಇಲ್ಲ ಕಾಯಿ ತುರಿ ಏನಾದರೂ ಹಾಕೊಬೇಕು. ಅದು ಇನ್ನೊಂದು ಟೊಮೆಟೊ ಬಾತ್ ಅಂತ ಮಾಡ್ತೀರ, ಅದಕ್ಕೆ ಪುದೀನ ಅದೆಲ್ಲ. ಓಕೆ, ಇದು ಬೇರೆ ರೆಸಿಪಿ, ಅದು ಬೇರೆ ರೆಸಿಪಿ. ಓಕೆ, ಅದ್ಭುತವಾಗಿದೆ. ಟೊಮೆಟೊ ಒಂದು ಸ್ವಲ್ಪ ಹುಳಿ ಇರಲೇಬೇಕು ಆ್ಯಕ್ಚುಲಿ, ಟೊಮೆಟೊದ ಒಂದು ಒರಿಜಿನಲ್ ಟೇಸ್ಟ್ ಗೊತ್ತಾಗಬೇಕು ಅಂತ ಹೇಳಿದರೆ. ಆ್ಯಂಡ್ ಈ ಸ್ವೀಟ್ ಟೊಮೆಟೊ ಎಲ್ಲ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಆದಾಗ ಟೇಸ್ಟ್ ಕಳ್ಕೊಂಬಿಡುತ್ತೆ. ಸ್ವಲ್ಪ ಹುಳಿ ಜೊತೆಗೆ ಖಾರನೂ ಮಿಕ್ಸ್ ಆಗಿರೋದ್ರಿಂದ ಆ ಎರಡು ಕಾಂಬಿನೇಷನ್ನು ಹುಳಿ ಮತ್ತು ಖಾರ, ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡ್ಬಿಟ್ರೆ ಅದ್ಭುತವಾಗಿರುತ್ತೆ. ಸೊ ಎಸ್, ತಿಂತಾ ಇರಬೇಕಾದ್ರೆ ಟೊಮೆಟೊ ಫ್ಲೇವರ್ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈ ಎಲ್ಲ ಒಗ್ಗರಣೆ ಹಾಕಿರುವಂತಹ ಒಗ್ಗರಣೆ ಐಟಮ್ಗಳೂ ಕೂಡ ಕ್ಲೀನಾಗಿರುತ್ತೆ. ಸೊ ಅಕಸ್ಮಾತ್ ಆಗಿ ಬೇಕು ಅಂತೇಳಿದ್ರೆ ಜೀರಿಗೆ ಒಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಈಗಲೂ ಕೂಡ ಅದ್ಭುತವಾಗಿದೆ. ಆ್ಯಂಡ್ ನಿಜಕ್ಕೂ ಹೇಳಬೇಕು ಅಂದರೆ ಬೇಗನೆ ರೆಡಿ ಮಾಡ್ಕೊಬೋದು. ಆ್ಯಂಡ್ ಟೊಮೆಟೊ ಗೊಜ್ಜು, ಟೊಮೆಟೊ ಬಾತು ಮಾಡೋದ್ರ ಬದಲಾಗಿ ಟೊಮೆಟೊ ರೈಸ್ನ ಮಾಡಿಕೊಂಡ್ರೆ ಬೇಗನೆ ಮಾಡಿಕೊಂಡು ಆರಾಮಾಗಿ ಮುಗಿಸ್ಬಿಡ್ಬೋದು.